ಕಳೆದ ಬಾರಿ ಪ್ರಚಾರಕ್ಕೆ ಹೋಗದೆ ಜನ ಆಯ್ಕೆ ಮಾಡಿದ್ದು ಈ ಬಾರಿ ವರ್ಷದ ಹಿಂದೆಯೇ ಬಿಲ್ಲು ಬಾಣ ಇಟ್ಟುಕೊಂಡೇ ಕುಳಿತಿದ್ದೇವೆ ಎಂದು ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ. ಇನ್ನು ಎಮ್ಮಕನಮಡಿಯ ಅಭಿವೃದ್ಧಿಯಿಂದ ರಾಜಕೀಯ ಮಾಡಿ ಅದು ಬಿಟ್ಟು ದ್ವೇಷದಿಂದ ರಾಜಕೀಯ ಮಾಡಿದರೆ ಜನರೇ ನಿಮಗೆ ಬಿಜೆಪಿಗೆ ತಕ್ಕ ಉತ್ತರ ನೀಡುತ್ತಾರೆ ಎಂದು ಕಿಡಿಯನ್ನ ಕಾಣಿದ್ದಾರೆ. ಎಮ್ಮಕನಮಡಿ ಮತಕ್ಷೇತ್ರದ ಶಹಾಬಂದರ್ ಮತ್ತು ಇಸ್ಲಾಂಪುರ ಗ್ರಾಮಗಳ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಷ್ಠಾಪನೆಗೆ ಅಡ್ಡಿಪಡಿಸುವವರ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರಥಮ ಪ್ರತಿಭಟನಾ ವೇದಿಕೆಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗದೆ ಜನ ನನ್ನ ಪ್ರತಿಭಟನಾ ವೇದಿಕೆಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗದೆ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಿಲ್ಲು ಬಾಣ ಬಿಡದೆ ಚುನಾವಣೆಯಲ್ಲಿ ಜಯ ಗಳಿಸಿದ್ದೇವೆ. ಆದರೆ ಈ ಬಾರಿ ಒಂದು ವರ್ಷದ ಹಿಂದೆಯೇ ಕೂಡ ಬಿಲ್ಲು ಬಾಣ ಇಟ್ಟುಕೊಂಡು ಕುಳಿತಿದ್ದೇವೆ ಎಂದು ವಿರೋಧಿಗಳಿಗೆ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಯಮಕನಮಡಿ ಕ್ಷೇತ್ರದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಮೂರು ಬಸ್ ಶೆಲ್ಟರ್ ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ಈ ಭಾಗದ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ. ಇಸ್ಲಾಂಪುರ್ ಸರ್ಕಲ್ನಲ್ಲಿ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ನಿರ್ಮಿಸಬೇಕಾಗಿದೆ. ವಾಲ್ಮೀಕಿ ಮೂರ್ತಿಯನ್ನು ವಾಲ್ಮೀಕಿ ವೃತ್ತದ ನಡುವೆ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಇಲ್ಲಿ ಬಸ್ ಶೆಲ್ಟರ್ ಕಟ್ಟಲು ನಮ್ಮ ವಿರೋಧವಿದ್ದು ನೀವು ಬಸ್ ಶೆಲ್ಟರ್ ನಿರ್ಮಾಣ ಮಾಡುವುದಾದರೆ ಬೇರೆ ಸ್ಥಳದಲ್ಲಿ ನಿರ್ಮಾಣ ಮಾಡಿಕೊಳ್ಳಿ, ನಮ್ಮ ಅಭ್ಯಂತರವಿಲ್ಲ ಎಂದಿದ್ದಾರೆ. ಕ್ಷೇತ್ರದಲ್ಲಿ ಸಣ್ಣ ಹಳ್ಳಿಗಳಿಗೆ 5-6 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಆದರೆ ಬಿಜೆಪಿಯವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಿ ದ್ವೇಷ ಹರಡುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು ಮನುವಾದಿಗಳ ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನ್ ವಿರೋಧಿಸಿದ್ದರು. ಆದರೆ ಇಂದು ಟಿಪ್ಪು ಸುಲ್ತಾನ್ ಹೆಸರು ಹೇಳಿದರೆ ಸಾಕು, ವಿವಾದ ಆಗುತ್ತಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಮರುಕಳಿಸಬಾರದು ಎಂದು ಹೇಳಿದ್ದಾರೆ. ಬಿಜೆಪಿಯ ಅಜ್ಜ ಮನುವಾದ, ಈ ಮನುವಾದದ ವ್ಯವಸ್ಥೆಯಿಂದ ಹಿಂದುಳಿದ ದೀನದಲಿತರು ಬಹಳಷ್ಟು ಶೋಷಣೆಗೆ ಒಳಗಾಗಿದ್ದಾರೆ. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವುದು ಅಗತ್ಯವಿದೆ ಎಂದು ಸಲಹೆ ಕೂಡ ನೀಡಿದರು. ದೇಶಕ್ಕೆ ಸ್ವಾತಂತ್ರ್ಯ ನೀಡಿದ ಮಹಾತ್ಮ ಗಾಂಧೀಜಿ ಮತ್ತು ಅವರನ್ನ ಬಿಜೆಪಿಯವರು ಮರೆತಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಒಂದೇ ಒಂದು ಸೀಟು ಗೆಲ್ಲುತ್ತಿಲ್ಲ, ಅದಕ್ಕೆ ಪೆರಿಯಾರ ಹೋರಾಟ ಕಾರಣ. ಅಂತಹ ಮಹಾನ್ ನಾಯಕರ ಜೀವನ ಚರಿತ್ರೆ ಓದಿ ತಿಳಿದುಕೊಳ್ಳಬೇಕೆಂದ ಸತೀಶ್ ಜಾರಕಿಹೊಳಿ ಅವರು, ಬಿಜೆಪಿ ಆರ್ಎಸ್ಎಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣನವರ ಫೋಟೋ ಹಾಕಲ್ಲ. ಯಾಕೆ ಹಾಕಲ್ಲ ಎಂದರೆ ಬಸವಣ್ಣ ಅಂಬೇಡ್ಕರ್ ಅವರಿಗೆ ಹೆಚ್ಚು ಕಾಟ ಕೊಟ್ಟವರೇ ಮನುವಾದಿಗಳು ಎಂದರು. ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ್ ತಳವಾರ್ ಇದೇ ವೇಳೆ ಮಾತನಾಡಿದ್ದು, 20 ವರ್ಷದ ಹಿಂದೆ ಈ ಭಾಗದಲ್ಲಿ ವಾಲ್ಮೀಕಿ ಸಮಾಜದ ಮೇಲೆ ಸಾಕಷ್ಟು ಅನ್ಯಾಯಗಳು ನಡೆದಿವೆ. ಈಗಲಾದರೂ ಸಮಾಜದ ಬಾಂಧವರು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು, ವಾಲ್ಮೀಕಿ ಸಮಾಜದವರು ಸ್ವಾಭಿಮಾನದಿಂದ ಬದುಕಬೇಕೆಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಯಾರೋ 4 ಜನ ಬಂದು ಯಮಕನಮಡಿ ಕ್ಷೇತ್ರದಲ್ಲಿ ಭಾಷಣ ಮಾಡಿ ಹೋದರೆ ಕ್ಷೇತ್ರ ಅಭಿವೃದ್ಧಿ ಹೊಂದಲ್ಲ, ಹೀಗಾಗಿ ಅಂತಹ ವ್ಯಕ್ತಿಗಳನ್ನು ದೂರವಿಟ್ಟು ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲಿಸಿ ಎಂದು ಮನವಿಯನ್ನು ಮಾಡಿದ್ದಾರೆ. ರಾಯಚೂರು ತಾಲೂಕಾ ಸಿಂಧನೂರು ವಾಲ್ಮೀಕಿ ಪೀಠದ ವರಧಾನೇಶ್ವರ ಮಹಾಸ್ವಾಮೀಜಿ ಮಾತನಾಡಿದ್ದು, ಸರ್ವ ಧರ್ಮದ ಅಭಿವೃದ್ಧಿಯೇ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಕನಸಾಗಿದೆ. ಆದರೆ ಇಲ್ಲಿ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಗೆ ಅಡ್ಡಿಪಡಿಸುತ್ತಿರುವ ಬಿಜೆಪಿಯವರ ನಡೆ ನಮಗೆ ಬೇಸರ ತರಿಸುತ್ತಿದೆ. ಹೀಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ರಾಜ್ಯದ ಜನತೆಗೆ ತಿಳಿಸುತ್ತಿರುವ ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತೊಮ್ಮೆ ಆಶೀರ್ವದಿಸಿ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವೇಳೆ ದಲಿತ ಮುಖಂಡ ಸಂತೋಷ್ ದೊಡ್ಡಮನಿ ಮಾತನಾಡಿದ್ದು, ದುಡ್ಡು ಕೊಟ್ಟರೂ ಬಿಜೆಪಿಯವರಿಗೆ ಜನ ಸೇರಿಸಲು ಕಷ್ಟವಾಗುತ್ತಿರುವಂತಹ ವಾತಾವರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕರೆ ಕೊಟ್ಟರೆ ಲಕ್ಷ ಅಲ್ಲ ಕೋಟಿ ಜನ ಸೇರುತ್ತಾರೆ. ಇದೇ ಸತೀಶ್ ಜಾರಕಿಹೊಳಿ ಅವರ ತಾಕತ್ತಾಗಿದ್ದು ಅವರ ಹೆಸರಿಗೆ ತಕ್ಕನಾಗಿ ತರುವಂತಹ ಕೆಲಸವನ್ನು ಧಕ್ಕೆ ಕೂಡ ತರುವಂತಹ ಕೆಲಸವನ್ನು ಮಾಡಿದರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಯುವ ನಾಯಕರ ರಾಹುಲ್ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡ ಮಕ್ತೂಮ್ ಸಾಬ್ ಅಪ್ಪುಬಾಯಿ ಚಾಚಾ ಮತ್ತು ಶಂಕರ್ ಡೋಗ್ರೆ, ಯಲ್ಲಪ್ಪ ಹಂಚಿನಮನಿ ಸೇರಿದಂತೆ ಇನ್ನಿತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಅನೇಕ ಸಾವಿರಾರು ಕಾರ್ಯಕರ್ತರು ಮತ್ತು ಇಸ್ಲಾಂಪುರ ಗ್ರಾಮದ ಗ್ರಾಮಸ್ಥರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ವಿಷಯ ಏನಂತ ಗೊತ್ತಾಗಬೇಕಂತ ನಿಮ್ನೆಲ್ಲ ಕರೆಸಿದ್ದೀನಿ. ಮೊನ್ನೆ ಕೂಡ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡಿದ್ರಿ ತಾವು. ನಾನು ಬರಬೇಕು ನಮ್ಮ ವಿಚಾರಗಳನ್ನ ಹೇಳಬೇಕಂತ ನಿಮ್ಮೆಲ್ಲ ಆಹ್ವಾನ ಮಾಡಿದ್ದೇವೆ. ತಾವು ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಮುಖ್ಯವಾಗಿ ಈ ಸರ್ಕಲ್ ಆದ್ಮೇಲೆ ಆ ಸಂದರ್ಭದಲ್ಲೇ ಬಹಳ ಚೆನ್ನಾಗಿ ಬಂದರು ಇಲ್ಲಿ ಸರ್ಕಲ್ಗೆ. ಈ ಭಾಗದಲ್ಲಿ ಎಲ್ಲಿಯೂ ವಾಲ್ಮೀಕಿ ಸರ್ಕಲ್ ಇಲ್ಲ, ಮೂರ್ತಿ ಕೂಡ ಇಲ್ಲ, ಅವ್ರಿಗೆ ಮಾಡೋಣ ಅಂತ ಸುಮಾರು 3-4 ತಿಂಗಳಿಂದೆ ಚರ್ಚೆ ಆಯಿತು ಮತ್ತು ನಿರ್ಣಯ ಕೂಡ ಆಯಿತು ಒಂದು ಸ್ಥಾಪನೆ ಮಾಡಬೇಕಂತ. ನಾವು ಕೂಡ ಒಪ್ಪಿಕೊಟ್ಟು ಎಲ್ಲರೂ ಕೂಡ ಮಾಡಬೇಕಂತ
ಒಪ್ಪಿಗೆ ಆಯಿತು. ಮತ್ತು ಅದರ ತಕ್ಕಂತ ಸರ್ಕಲ್ ಕೂಡ ನಾವು ಒಂದು ತಿಂಗಳಿಂದನೇ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಕೆಲವರು ಬಸ್ ಸ್ಟ್ಯಾಂಡ್ ಮಂಜೂರು ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂರು ಬಸ್ ಸ್ಟ್ಯಾಂಡ್ ಇದೆ, ಒಂದು ಕೊಚ್ಚಿಯಲ್ಲಿದೆ, ಇಲ್ಲೊಂದಿದೆ, ಇನ್ನೊಂದು ಎಲ್ಲೋ ಮೂರೇನೋ ಮಾಡಿದ್ದಾರೆ ಜಿಂದಾಲ್ ಕ್ರಾಸಿಗೆ. ಸೊ ನಮ್ಮ ಜೊತೆ ಅಥವಾ ಯಾವ್ದಾದ್ರು ಅಧಿಕಾರಿಗಳು ಚರ್ಚೆ ಮಾಡಬೇಕಿತ್ತು ಅವರು. ಇದು ಇನ್ನೂ ಪೂರ್ಣ ಮುಗಿದಿಲ್ಲ, ಇದು ಸರ್ಕಲ್ ಇನ್ನೂ ಪೂರ್ಣ ಮುಗಿದಿಲ್ಲ. ಈಗ ಒಂದು 30-40% ಮುಗಿದಿರ್ಬೇಕು, ಅದಕ್ಕೆ ಇನ್ನೂ ನಮ್ಮದೇ ಅಂತ ಕಲ್ಪನೆ ಇದೆ. ಅದಕ್ಕೆ ಇದು ರೌಂಡ್ ಆಗಿ ಸರ್ಕಲ್ ಮಾಡಬೇಕು. ಅಲ್ಲೆಲ್ಲರೂ ಸಾಯಂಕಾಲ ಕೂಡಲಿಕ್ಕೆ ವ್ಯವಸ್ಥೆ ಆಗಬೇಕು. ಮತ್ತು ಈ ಸರ್ಕಲ್ ತುಂಬ ಬೇರೆ ಬೇರೆ ಮಾಡ ನಾಯಕರ ಮೂರ್ತಿ ಕೂಡಿಸೋದು ಕೂಡ ನಮ್ಮ ಚಿಂತನೆ ಇದೆ. ಹಿಂಗಾಗಿ ಅದಕ್ಕೆ ಇಲ್ಲಿ ಬಂದ ಸಮಸ್ಯೆ. ಇನ್ನೂ ಬೇರೆ ಬೇರೆ ಮುಖಂಡರ ಕೂಡಿಸ್ಬೇಕು. ವಾಲ್ಮೀಕಿ ಮೂರ್ತಿ ಮಧ್ಯದಲ್ಲಿ ಇರ್ತದೆ, ಬೇರೆ ಮಾಡ ನಾಯಕರ ಕೂಡಿಸ್ಬೇಕಂತ ಕೂಡ ಇನ್ನೂ ಚಿಂತನೆಯಲ್ಲಿ ನಡೆದಿತ್ತಾ ಇತ್ತು. ಆ ಸಂದರ್ಭದಲ್ಲಿ ಕೆಲವರು ಏಕಾಏಕಿ ಇಲ್ಲ ಬಸ್ ಸ್ಟ್ಯಾಂಡ್ ಕಟ್ತೀವಿ ಅಂತ ಬಂದ ನಂತರ ವಾದ ವಿವಾದ ಆಗಿ ಅಲ್ಲಿಗೆ ನಿಂತಿತ್ತದು. ನಿಂತ ನಂತರ ಮರುದಿನ ಪ್ರತಿಭಟನೆ ಕೂಡ ಆಯಿತು, ಅಲ್ಲಿಗೆ ಈಗ ಸ್ಥಗಿತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಬಸ್ ಸ್ಟ್ಯಾಂಡನ್ನು ಕಟ್ಟಲಿಕ್ಕೆ ತಕರಾರು ಯಾರಿಲ್ಲ, ಆದರೆ ಇನ್ನೂ ನಮ್ಮದು ಸರ್ಕಲ್ ಸಂಪೂರ್ಣವಾಗಿ ನಮ್ಮ ಕಲ್ಪನೆಯಲ್ಲಿ ಮುಗಿದಿಲ್ಲ ಅದು. ಮತ್ತು ನಾವು ಮಾಡಲಿಕ್ಕೆ ಇಲ್ಲಿ ತಯಾರಿದ್ದೀವಿ. ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಇನ್ನೂ ಭಾಳಷ್ಟು ಹಳೆಯದವು, ನಮ್ಮ ಏಟದವು ಭಾಳದಲ್ಲ. ಇಲ್ಲೇ ಮಾಡಬೇಕಂತೂ ಇಲ್ಲ, ಇನ್ನೂ ಆಶಾಪುರ ಮಾವನೂರು ಈ ಕಡೆ ಸುಮಾರು ಹಳೆಯದವೆ, ಹೊಸ ಒಂಟಮೂರು ಇದೆ, ಅಲ್ಲೇನು ಮಾಡ್ಬೋದಿತ್ತು ಅವರು. ಎಲ್ಲ ಬಿಟ್ಟು ಇಲ್ಲೇ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಬರೋದ್ರಿಂದ ಇದು ಸಮಸ್ಯೆ ಉದ್ಭವ ಆಯಿತು. ಸೊ ರಾಜು ರಾಜಶೇಖರ್ ತಳವಾರ ಹೇಳಿದಂಗೆ ಮೊನ್ನೆ ವಾಟ್ಸಪ್ದಾಗ ನೋಡಿದೆ, ಯಾರೋ ಒಬ್ಬ ನಾವು ಹೋಗಿ ಸಂಸದನ ಕೇಳಿದೀವಿ, ನಮ್ಮ ಜನಕ್ಕೆ ನೇಳಬೇಕಾಗಿತ್ತು ಅದಕ್ಕೆ ಕಟ್ಟತ್ತಿವತ್ತೆ ಯಾವುದೋ ವಾಟ್ಸಪ್ದಾಗ ಎಂತ ಡಿ ಸಿ ಆಫೀಸ್ಗಿನ ಮನವಿ ಕೂಡ ಕೊಟ್ಟಿದ್ದಾವೆ, ಕ್ಯಾನ್ಸಲ್ ಮಾಡಿದೆ. ಏನೇ ಸರ್ ವಾಟ್ಸಪ್ದಾಗಿನ ಆಯ್ತು ಅವನು ಮಹೇಶ ಹೀಗೆ ಹೇಳಿ ಎಲ್ಲ ಅವ್ರವ ಅವನಿಗೂ ಇವನಿಗೆ ಏನೇ ಇಲ್ಲ ಸಂಬಂಧ ಈ ಕಡೆಯ ವಾಟ್ಸಪ್ದಾಗ ನೋಡಿದ್ದೆ ನಾನು. ನೆಳ ಬೇಕಾಗಿತ್ತು ಪಾಪ, ನಾವು ಬಂದು ನೆಳ ಮಾಡ್ತೀವಿ ಅಂತ ರಾಜಶೇಖರ್ ಹೇಳ್ದಂಗೆ ಸುಮಾರು ವರ್ಷಗಳಿಂದ ಇವ ಬಿಸಿಲಾಗಿತ್ತು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಈಗ ನೆಳ ಮಾಡಕ್ ಬಂದ. ಇಲ್ಲೇ ಯಾಕೆ ಮಾಡ್ಬೇಕು, ಅದು ನೆಳ ಮಾಡ್ಬೇಕು ಇನ್ನೂ ಭಾಳ ಕಡೆ ಇದೆಲ್ಲ. ಇದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ಜೊಲ್ಲೆ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲಿ ಮಾಡ್ಬೋದು. ನಮ್ದು ಹೇಳೋದ್ರೆ ಇನ್ನೂ ಪೂರ್ಣವಾದ ಸರ್ಕಲ್ ಇದಾಗಿಲ್ಲ, ನಮ್ಮದೇ ಅಂತ ಅದಕ್ಕೊಂದು ಕಲ್ಪನೆ ಇದೆ. ಹಿಂಗೆ ಸರ್ಕಲ್ ಆಗಬೇಕು ಈ ರೀತಿ ಇದು ಹೀಗೆ ಇರಬೇಕಂತ ನಮ್ಮದೇ ಕಲ್ಪನೆ ಇರೋ ಮಧ್ಯೆ ಇವ್ರು ಬರೋದ್ರಿಂದ ಇದು ಘರ್ಷಣೆ ಪ್ರಾರಂಭ ಆಯಿತು. ಅದಕ್ಕೆ ಈ ಜನಕ್ಕೆ ಕೂಡ ತಪ್ಪು ಕಲ್ಪನೆ ಹೋಗಬಾರ್ದು, ಚರ್ಚೆ ಮಾಡೋಕ್ಕೂ ನಮ್ಮವ್ರಿಗೆ ಕೂಡ ಗೊತ್ತಾಗಬೇಕು ಹೆಂಗೆ ಪ್ರಾರಂಭ ಆಯಿತು, ಯಾಕೆ ಉದ್ಭವ ಆಯಿತು ಅಂತ ಕೂಡ. ಅದಕ್ಕೆ ನಾ ಹೇಳೋದು ನಮ್ದು ಸ್ಪಷ್ಟವಾದ ಕಲ್ಪನೆ ಇನ್ನೂ ಭಾಳ ದೂರಿದೆ. ಅದಕ್ಕೆ ನೀವು ಕಟ್ಟುವಂಗಿದ್ರೆ ಜಾಗ ಇದೆ, ಆ ಕಡೆ ಕಟ್ರಿ ಈ ಕಡೆ ಕಟ್ರಿ, ಎಲ್ಲ ಇನ್ನೂ ಇನ್ನೂ ಜಾಗ ಬೇರೆ ಬೇರೆ ಕಡೆ ಇದೆ, ಅಲ್ಲಿ ಕಟ್ಕೊಳಕ್ಕೆ ತಕರಾರು ಯಾರ್ದಿಲ್ಲ. ಅವ್ರು ಮೊನ್ನೆ ಬಂದ ರವಿ ಹೆಂಜಿ ಇದ್ದಾವಣ ಇಲ್ಲೇ ಕಟ್ತೀವಿ ಅಂತ ಅನ್ನೋದ್ಲಿ ಘರ್ಷಣೆ ಪ್ರಾರಂಭ ಆಯ್ತು. ನಾವು ಇಲ್ಲೇ ಕಟ್ತೀವಿ ಸರ್ಕಲ್ನಾಗ ಅಂತ, ಈ ಕಡೆ ಕಟ್ಲಿಕ್ಕೆ ಜಾಗ ಇದೆ, ಆ ಕಡೆ ಇದೆ, ಈ ಕಡೆ ನಾಲ್ಕು ಕಡೆ ಇದೆ, ಎಲ್ಲಿ ಬೇಕಾ ಅಲ್ಲಿ ಕಟ್ಬೋದು, ಬೇರೆ ಊರುಗಳದಾವ. ಅದಕ್ಕೆ ನಮ್ಮದು ಕೂಡ ತಕರಾರು ಇದೆ. ಅದಕ್ಕೆ ಆ ಸರ್ಕಲ್ ಇನ್ನು ನಮ್ಮ ನಮ್ಮದೇ ಅಂತ ಶಾಸಕರು ಇದೆ, ನಮ್ಮದೇ ಅಂತ ಒಂದು ಕಲ್ಪನೆ ಇದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿರಬೇಕು, ನಮ್ಮ ರಸ್ತೆ ಹೆಂಗಿರಬೇಕು, ಯಾವ ಕುಡಿ ನೀರು ಯಾವಂಗ ಯಾವ ರೀತಿ ಕೊಡಬೇಕು, ವಿದ್ಯುತ್ ಯಾವ ರೀತಿ ಇರಬೇಕು, ಶಿಕ್ಷಣ ಯಾವ ರೀತಿ ಇರಬೇಕು ಅಂತ ನಮ್ಮದೇ ಅಂತ ಕಲ್ಪನೆಯಿಂದ ಕಟ್ತಾ ಇದೆ. ಅದಕ್ಕಾಗಿ ನೀವು ಬೇರೆ ಕಡೆ ಕಟ್ಕೊಳ್ಳಿ, ನಮ್ಮದೇ ತಕರಾರಿಲ್ಲ, ಆದರೆ ಇನ್ನೂ ನಮ್ಮ ಕನಸಿನಂತೆ ನಮ್ಮ ಭಾಗದ ಕನಸಂತೆ ಇನ್ನೂ ಆಗಿಲ್ಲ. ಜೊತೆಗೆ ಇನ್ನೂ ಆ ಸರ್ಕಲ್ನಲ್ಲಿ ನಮ್ಮವರೆಲ್ಲ ವಾಲ್ಮೀಕಿನಷ್ಟೇ ನೋಡಿದ್ದಾರೆ ಅವರು, ವಾಲ್ಮೀಕಿ ಸಮುದಾಯ ಹುಟ್ಟಾಕಿದ್ರು, ಅವ್ರ ಹೆಸರಿನ ಮೇಲೆ ಸಮುದಾಯ ನಿಂತಿದೆ.
ಅವ್ರಿಗೆ ಇನ್ನೂ ಬಹಳಷ್ಟು ಈ ಭಾಗದ ನಮ್ಮವರತ್ತು ಬೇರೆ ಅವ್ರಿಗೆ ಇನ್ನೂ ಅವ್ರ ಸಮುದಾಯ ಧರ್ಮ ನಿರ್ಮಾಣ ಆದ್ಮೇಲೆ ಅವರು ಅಲ್ಲಿಗೆ ಅವರು ಬರಿಗೆ ಅವರು ನಮ್ಮ ಬಗ್ಗೆ ಹೋರಾಟ ಮಾಡಿದ್ರು ಅದಾದ ನಂತರ ಬಹಳ ಜನ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ ಅವ್ರ ಬಗ್ಗೆ ಕೂಡ ನಮ್ಮವ್ರಿಗೆ ಕಲ್ಪನೆ ಇರಬೇಕಂತ ಅವರೆಲ್ಲ ನಾವೇನು ಪದೇ ಪದೇ ಹೇಳ್ತೀವಿ ಬುದ್ಧ ಬಸವ ಅಂಬೇಡ್ಕರು ಶಾವು ಮಹಾರಾಜರು ಕನಕದಾಸರು ಟೀಪು ಸುಲ್ತಾನ ಅವ್ರು ನಮ್ಮ ನಿಲ್ಸೋಣ ಇವ್ರೇನು ಮಾಡಿದಾರೆ ನಮ್ಮ ಸಮುದಾಯಕ್ಕೆ ಗೊತ್ತಾಗಲಿ ಗೊತ್ತಾಗಬೇಕಲ್ಲ ಈ ಮೂರ್ತಿಗಳನ್ನು ಹಾಗೆ ನಿಲ್ಲಿಸಲ್ಲ ನಾವು ಏನಾದ್ರು ಮಾಡಿರ್ತಾರಂತ ಅದು ನಮ್ಮ ಸಮುದಾಯಕ್ಕೆ ಗೊತ್ತಾಗಲಿ ಅಂತ ಕೂಡ ಆ ಕಲ್ಪನೆ ಇದೆ ನಮ್ಮದು ಹೀಗಾಗಿ ನಾವು ಕೂಡ ಅದಕ್ಕೆ ತಕರಾರು ಮಾಡ್ತಾ ಇದ್ವಿ ಸೊ ನೀವು ಮಾಡೋಂಗಿದ್ರೆ ಬೇರೆ ಕಡೆ ಮಾಡಿ ಅಂತ ತಕರಾರು ಇಲ್ಲ ಆ ಕೋಚಿರಿಯಲ್ಲಿ ಹಂಗಾಯಿತು ಅಲ್ಲಿ ರಾತ್ರಿ ಎಲ್ಲ ಉಸುಕ್ ತಂದು ಹೋಗಿದ್ರು ಅದು ಪಂಚಾಯತ್ ಜಾಗದಾಗ ಕಟ್ತಾರೆ ಅಲ್ಲಿ ಬಂದಾಗಿದೆ ಜಾಗ ಪಂಚಾಯತ್ ಇದೆ ಅದು ಇವ್ರು ನಾವು ಡಿ ಸಿ ಅವರ ಸ್ಯಾಂಕ್ಷನ್ ಡಿ ಸಿ ಅವ್ರ ಸ್ಯಾಂಕ್ಷನ್ ಮಾಡೋ ಅಥಾರಿಟಿ ಅಲ್ಲ ಅದು ಸ್ಯಾಂಕ್ಷನ್ ದುಡ್ಡು ಅಷ್ಟೇ ಪರ್ಮಿಷನ್ ಬೇಕು ಲೋಕಲ್ ಅವ್ರದ್ದು ಪಂಚಾಯತ್ ಇದು ಜಾಗ ಯಾರ್ದು ಅವ್ರು ಬಂದು ಹೇಳ್ತಾ ಇದ್ರು ಅವರು ವಾಟ್ಸಪ್ಪಾಗಿ ನೋಡಿದ ನಾವು ಎಲ್ಲ ಪರ್ಮಿಷನ್ ತೊಗೊಂಡಿವಿ ಅಂತ ಯಾರು ಕೊಟ್ಟರು ಇವ್ರು ಪರ್ಮಿಷನ್ನು ಮತ್ತು ರವಿ ಐಜಿಗೂ ಈ ನಿಮ್ಮ ಸರ್ಕಲ್ ಕೈ ಏನು ಸಂಬಂಧ ಇವನು ಇಂಜಿನಿಯರ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲಿ ಆಂಟಿ ಅಂತೀನಿ ಇಲ್ಲಿ ಅಂಕಲ್ ಅಂತೀನಿ ಬಸ್ ಸ್ಟ್ಯಾಂಡ್ ನೆನಪಾಸಪ್ಪ ಈಗ ನಿಂಗ ಈಗ ಬಸ್ ಸ್ಟ್ಯಾಂಡ್ ನೆನಪಾಸು ಸಾವುಕಾರ ರೋಡ್ ಮಾಡಿದಾರ ಸಾವುಕಾರ ನೀರ್ ತಾನ ಹಾಕಿದಾರ ಸಾವುಕಾರ ಅಭಿವೃದ್ಧಿ ಮಾಡಿದಾರ ಸಾವುಕಾರ ಸುತ್ತಮುತ್ತ ಎಂಕಾಂಬಿಡಿ ಕ್ಷೇತ್ರದ ಎಲ್ಲ ಹಳ್ಳಿಗಳನ್ನ ಇಡೀ ಕರ್ನಾಟಕ ರಾಜ್ಯ ನೋಡುವಂಗ ಮಾಡಿದಾರ ಇಷ್ಟೆಲ್ಲ ಮಾಡಿದ ಬಸ್ ಸ್ಟ್ಯಾಂಡ್ ಬಸ್ ಅಲ್ಲ